ಮಾತಿಗೆ ನಿಲುಕಲಾಗದಂತಹ ವ್ಯಕ್ತಿತ್ವವನ್ನು ಇಟ್ಕೊಂಡಿರುವಂಥವನು ಬಹಳ ಸಕ್ಸಸ್ ಇದೆ. ವಾಚಾಮ ಗೋಚರವಾದ ಎನಿಸಿದಂಥವನಿಯಳು. ಎರಡು ರೀತಿಯ ಭಕ್ತರು ಇರ್ತಾರೆ, ಎಲ್ಲರ ತೋರಿಕೆಯ ಭಕ್ತರು ಕೆಲವರು ಇರ್ತಾರೆ, ಕೆಲವರು ಗೊತ್ತಾಗದ ಹಾಗೆ ಈ ಮಾದಾರಚನೆಯನಂಗೆ ಗುಪ್ತವಾಗಿ ಭಕ್ತಿಯನ್ನು ಮಾಡೋರು ಇರ್ತಾರೆ ಅಂತ. ಶೃಂಗಾರವನ್ನ ಮಾಡಾದ್ಮೇಲೆ ಅದನ್ನ ನೋಡಿ ಕಣ್ಮನವನ್ನ ತುಂಬಿಸಿಕೊಂಡು ಉಗ್ಗುತ್ತಾ ಇದ್ದೇನೆ, ಎಣ್ಣೆ ಇದೆ ಅನ್ನುವಂಥದ್ದನ್ನ ಒಪ್ಕೊಳ್ಬೇಕು. ಹಾಗೇನೆ ಇವನು ಒಳಗಡೆ ಭಕ್ತಿ ಇದೆ, ನಿರಾಕರಿಸುವ ಆಗಿಲ್ಲ, ಆದ್ರೆ ಅದು ಕಾಣಿಸ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ, ನಾನು ವೆಂಕಟೇಶ್ ಕೆಬಿ, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಪ್ರಥಮ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಹರಿಹರ ಕವಿ ಬರೆದಿರುವ ದೇವನೊಲಿದನ ಕುಲವೇ ಸತ್ಕುಲಂ ಅನ್ನುವಂತಹ ರಗಳೆಯನ್ನು ಕುರಿತು ಮಾತನಾಡ್ತಾ ಇದ್ದೆ. ನಾನು ಕಳೆದ ತರಗತಿಯಲ್ಲಿ ಏನು ಮಾತಾಡ್ತಾ ಇದ್ದೆ ಅಂತಂದರೆ, ಚೋಳ ದೇಶದ ವೈವಿಧ್ಯವನ್ನು ಕುರಿತು ಹರಿಹರ ಮಾತಾಡ್ತಾ ಇದ್ದ. ಚೋಳ ದೇಶ ನೋಡಿ ಎಷ್ಟು ಸೊಗಸಾಗಿ ಎಷ್ಟು ಸಮೃದ್ಧಿಯಾಗಿತ್ತು ಅಂತ ಅಂದ್ಬಿಟ್ಟು ಹರಿಹರ ಮಾತಾಡ್ತಾನೆ. ಬೆಳೆ ಇಲ್ಲದ ಇಳೆ ಇಲ್ಲ ಅಂತ ಮಾತಾಡ್ತಾನೆ ನೋಡಿ, ಆರಿವೆ ಇಲ್ಲದ ಎಡೆ ಇಲ್ಲ ಅಂತ ಮಾತಾಡ್ತಾನೆ. ಅಂದ್ರೆ ಬೆಳೆ ಇಲ್ಲದೆ ಇರುವಂತ ಭೂಮಿನೇ ಇಲ್ಲ ಅಂತ, ಎಲ್ಲಾ ಕಡೆಯೂ ಸಮೃದ್ಧಿಯಾಗಿ ಬೆಳೆ ಬೆಳೆದಿತ್ತು ಅಂತ. ಉದ್ಯಾನವನಗಳು ತುಂಬಿಕೊಂಡಿದ್ವು ಇಡೀ ಚೋಳ ದೇಶ ತುಂಬ ಅಂತ, ಬನಗಳು ವನಗಳು ಕಾಡುಗಳು ದೇಶ ತುಂಬ ತುಂಬಿಕೊಂಡಿತ್ತು ಅಂತ ಮಾತಾಡ್ತಾ ಇದ್ದಾರೆ. ಅಂತ ಸುಂದರವಾದಂತಹ ದೇಶದಲ್ಲಿ ಕಾವೇರಿ ನದಿ ಹರಿತಾ ಇದ್ಲು. ಆ ಕಾವೇರಿ ನದಿ ಹೇಗೆ ಹರಿತಾ ಇದ್ಲು ಅಂತಂದ್ರೆ, ಎಲ್ಲರ ಪಾಪವನ್ನ ತೊಳೆಯುವ ತೀರ್ಥವಾಗಿ ಹರಿತಾ ಇದ್ಲು ಅಂತ ಮಾತಾಡ್ತಾನೆ ಹರಿಹರ ಕವಿ. ಅದ್ರ ಜೊತೆಗೆ ಸಕಲ ಸಸ್ಯಾಳಿಯಂ ಕಾವೇರಿ, ಎಷ್ಟು ಸೊಗಸ ಹೇಳ್ತಾರೆ, ಸಕಲ ಗಿಡ ಮರಗಳನ್ನು ಪೊರೆಯುವ ಕಾಪಾಡುವ ನೀರಾಗಿ ತೀರ್ಥವಾಗಿ ಕಾವೇರಿ ಹರಿತಾ ಇದ್ಲು. ಈ ರೀತಿಯ ಸಮೃದ್ಧಿಯಾದಂತಹ ದೇಶ ಚೋಳ ದೇಶದಲ್ಲಿ ಕರಿಕಾಲ ಚೋಳ ಅನ್ನುವಂತ ರಾಜ ಆಳ್ವಿಕೆಯನ್ನ ನಡೆಸ್ತಾ ಇದ್ದ ಅನ್ನುವಂತಹ ವರೆಗೂ ಆ ವಿಚಾರವನ್ನು ನಾವು ಕಳೆದ ತರಗತಿಯಲ್ಲಿ ಮಾತನಾಡಿದ್ವಿ. ಬನ್ನಿ ಮುಂದಿನ ತರಗತಿಯಲ್ಲಿ, ಈ ತರಗತಿಯಲ್ಲಿ ಯಾವ ವಿಷಯವನ್ನು ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಹರಿಹರ ಏನೆಲ್ಲ ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ನೋಡೋಣ. ಆ ಚೋಳರಾಜನೊಪ್ಪುವ ರಾಜಧಾನಿಯೋಳು, ನಾನು ಹೇಳಿದ್ನಲ್ಲ ಅಷ್ಟು ಸಮೃದ್ಧಿಯಾಗಿರುವಂತಹ ಆ ಚೋಳ ದೇಶದಲ್ಲಿ ಚೋಳರಾಜ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾನೆ. ಆ ಚೋಳರಾಜನೊಪ್ಪುವ ರಾಜಧಾನಿಯೋಳು, ಆ ಚೋಳರಾಜವನ್ನು ಒಪ್ಪುವಂತಹ ಆ ರಾಜಧಾನಿಯಲ್ಲಿ ವಾಚಾಮ ಗೋಚರವದು ಎನಿಸಿದಂಥವನಿಯಳು, ಮಾತಿಗೆ ನಿಲುಕಲಾಗದಂತಹ ವ್ಯಕ್ತಿತ್ವವನ್ನು ಇಟ್ಕೊಂಡಿರುವಂಥವನು ಬಹಳ ಸೊಗಸ ಇದೆ. ವಾಚಾಮ ಗೋಚರವದು ಎನಿಸಿದಂಥವನಿಯಳು, ಮಾತಿಗೆ ನಿಲುಕದಂತೆ ಭೂಮಿಯಲ್ಲಿ ಬದುಕ್ತಾ ಇದ್ದಾನೆ ಯಾರದು ಅಂತಂದ್ರೆ, ಜಾತಿ ಮಾದಾರ ಚನ್ನನೆಂಬವ. ಜಾತಿಯಿಂದ ಮಾದಾರ ಜಾತಿಯವನು, ಅವನ ಹೆಸರು ಚನ್ನ ಅನ್ನುವಂತ ನಾಮ ಅಂತ ಮಾತಾಡ್ತಾ. ಓತಿರ್ಪುದನ್ವರ್ಥವಾಗಿ ಹೆಸರಿಗೆ ತಕ್ಕಂತೆ ಅವನು ಈ ಭೂಮಿ ಮೇಲೆ ಬದುಕ್ತಾ ಇದ್ದಾನೆ ಅಂತ ಮಾತಾಡ್ತಾ ಇದ್ದಾರೆ. ಓತಿರ್ಪುದು ಅನ್ವರ್ಥವಾಗಿ ಅಂತಂದ್ರೆ ಹೆಸರಿಗೆ ತಕ್ಕಂತೆ ಅಂತ. ಮೆರೆದೂರುವರೆಗೆ ಈ ಹೆಸರಿಗೆ ತಕ್ಕಂತೆ, ಚೆನ್ನ ಅನ್ನುವಂಥ ಹೆಸರಿಗೆ ತಕ್ಕಂತೆ ಚೆನ್ನಾಗಿ ಬದುಕ್ತಾ ಇದ್ದಾನೆ ಈ ಭೂಮಿಯಲ್ಲಿ. ಉರುವರೆ ಅಂದ್ರೆ ಭೂಮಿಯಲ್ಲಿ. ಇದು ಶಂಕರನ ಗುಪ್ತಾರಾಧನೆಗೆ ನಚ್ಚಿ, ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಅಂತಂದ್ರೆ ಶಿವಭಕ್ತಿಯನ್ನ ನೋಡಿ, ಶಿವನನ್ನ ಆರಾಧಿಸೋದು ಹೇಗೆ ಅಂತಂದ್ರೆ ರಹಸ್ಯವಾಗಿ ಗುಪ್ತವಾಗಿ ಯಾರಿಗೂ ತೋರಿಸಿಕೊಳ್ಳದ ಹಾಗೆ ಅಂತ. ಸಾರ್ದು ಶಿವಭಕ್ತಿಯ ಬೀರದಿಚ್ಛೆಗೆ ಮೆಚ್ಚಿ, ಸಾರ್ದು ನೋಡಿ ಶಿವಭಕ್ತಿಯನ್ನ ಮಾಡಬೇಕು ಅಂತೇಳಿ ಇಷ್ಟಪಟ್ಟು ಬೀರದಿಚ್ಛೆಗೆ ಮೆಚ್ಚಿ, ಬೀರದ ಇಚ್ಛೆಗೆ ತೋರ್ಪಡಿಸಿಕೊಳ್ಳದ ಪ್ರಕಟಗೊಳ್ಳದಂತಹ ರೀತಿಯಲ್ಲಿ ಶಿವಪೂಜೆಯನ್ನ ಮಾಡುವಂತಹ ಪ್ರಕ್ರಿಯೆಗೆ ಒಳಗಾಗಿ ಇಷ್ಟಪಟ್ಟು ಮೆಚ್ಚಿ ಅಂತ. ಭಕ್ತ ಚೋಳನ ತುರಂಗಮಂ ಬದುಕಬೇಕೆಂದು, ಭಕ್ತ ಚೋಳ, ಭಕ್ತ ಚೋಳರಾಜನು ಶಿವಭಕ್ತನೇ, ಅವನ ಕುದುರೆಯನ್ನ ಸಾಕುವ ನೆಪದಲ್ಲಿ ಯುಕ್ತಿಯಂ ಬುದ್ಧಿವಂತಿಕೆಯಿಂದ ಕಾಯಕಮನ್ ಎಡೆಗೊಂಡನ್ ಒಲಿದು ಅಂದು. ನೋಡಿ ಕಾಯಕಮನ್, ಚೋಳರಾಜನ ಕುದುರೆಯನ್ನ ಸಾಕುವ ನೆಪದಲ್ಲಿ ಕಾಯಕವನ್ನ ಬುದ್ಧಿವಂತಿಕೆಯಿಂದ ಅದೇ ಕೆಲಸವನ್ನ ಮಾಡೋದಕ್ಕೆ ನಿಂತುಕೊಂಡ. ಎಂತ ಕೆಲಸ? ಕಂಪನದ ಉಲ್ಲಕಾಯಕವನ್ನೇ ಮರೆ ಮಾಡಿ ಮೇವನ್ನ, ಇದು ಮೇವಿನ ಹುಲ್ಲನ್ನ ತರೋದಕ್ಕೆ ಅವನು ನಿಂತ್ಕೊಂಡ. ಆ ಮೇವಿನ ಹುಲ್ಲನ್ನ ತರುವಂತ ನೆಪದಲ್ಲಿ ಶಿವಪೂಜೆಯನ್ನು ಮಾಡೋದಕ್ಕೆ ನಿಂತ್ಕೊಂಡ ಅಂತ ಹೇಳ್ತಾ ಇರೋದು. ಹೆಂಪಿಂದ ಶಿವನನ್ನ ಅಚ್ಚಿಸುತ್ತಿಪ್ಪನ್ನೊಡಗೂಡಿ ಅಂತ ಮಾತಾಡ್ತಾರೆ. ನೋಡೋಣ, ಇದನ್ನ ಸವಿವರವಾಗಿ ಮಾತನಾಡೋಣ.
ಆ ಚೋಳರಾಜನೊಪ್ಪುವ ರಾಜಧಾನಿಯಳು ಆಚಾಮ ಗೋಚರವಾದ ಎನಿಸಿದಂಥ ವನಿಯೊಳು ಜಾತಿ ಮಾದಾರ ಚನ್ನನೆಂಬ ನಾಮಂ ತನಗೆ ಓತಿರ್ಪದನ್ವರ್ಥವಾಗಿ ಮೆರೆದು ಊರ್ವರೆಗೆ ಇರ್ದು ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಸಾರ್ದು ಶಿವಭಕ್ತಿಯಂ ಬೀರದಿಚ್ಚೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗಮಂ ಬದುಕಬೇಕೆಂದು ಯುಕ್ತಿಯಂ ಕಾಯಕಮನ್ ಎಡೆಗೊಂಡನ್ ಒಲಿದಂದು ಕಂಪಣದ ಉಲ್ಲಕಾಯಕವನೇ ಮರೆ ಮಾಡಿ ಹೆಂಪಿಂದೆ ಶಿವನನ್ನ ಅರ್ಚಿಸು ತಿಪ್ಪನ್ನೊಡಗೂಡಿ ಅಂತ ಮಾತಾಡ್ತಾರೆ. ಇಷ್ಟು ಸೊಗಸಾಗಿ ಹರಿಹರ ಹೇಳ್ತಾ ಇದ್ದಾನ್ರಿ. ಆ ಚೋಳರಾಜನೊಪ್ಪುವ ರಾಜಧಾನಿಯಳು, ಆ ಚೋಳರಾಜನೊಪ್ಪುವಂತಹ ರಾಜಧಾನಿ ಚೋಳ ದೇಶದಲ್ಲಿ ಅಂತ ಅರ್ಥ. ಏನು ವಾಚಾಮ ಗೋಚರವದೆನಿಸಿದಂಥ ಅವನಿಯಳು, ಮಾತಿಗೆ ನಿಲುಕದಂತೆ ಮಾತಿಗೆ ಬರದಂತೆ ಅಂತ ನೋಡಿ. ಎಷ್ಟು ಜನ ಮಾತಿಗೆ ನಿಲುಕಲಾರದಂತಹವನು ಯಾರು ಅಂದ್ರೆ ಮಾದಾರ ಚನ್ನಯ್ಯ. ಮಾತಿಗೆ ನಿಲುಕದಂತೆ ಈ ಭೂಮಿಯಲ್ಲಿ ಬದುಕ್ತಾ ಇದ್ದಾನಂತೆ. ಯಾರು ಅಂತಂದ್ರೆ ಜಾತಿ ಮಾದಾರ ಜಾತಿಯಲ್ಲಿರುವಂತಹ ಚನ್ನ ಅನ್ನುವಂಥ ಹೆಸರಿನವನು ಅಂತ ಮಾತಾಡ್ತಾರೆ. ಮಾತಿಗೆ ನಿಲುಕದಂತೆ ಈ ಭೂಮಿಯಲ್ಲಿ ಬದುಕ್ತಾ ಇದ್ದೇನೆ ಅಂತ ಅಂದ್ರೆ ಯಾರಿಗೂ ಪ್ರಕಟಗೊಂಡಿಲ್ಲ ರೀ ಅವನು, ಟಾಮ್ ಟಾಮ್ ಅಂತ ಹೊಡ್ಸ್ಕೊಂಡಿಲ್ಲ ಅಂತ ಅರ್ಥ ಮಾತಾಡ್ತಾ ಇರೋದು ನೋಡಿ. ಓತಿರ್ಪುದ ಅನ್ವರ್ಥವಾಗಿ ಮೆರೆದೂರುವರೆಗೆ ಹೆಸರಿಗೆ ತಕ್ಕಂತೆ ಈ ಭೂಮಿಯಲ್ಲಿ ಬಾಳಾಟ ಮಾಡ್ತಾ ಇದ್ದಾನೆ, ಜೀವನವನ್ನ ನಡೆಸ್ತಾ ಇದ್ದಾನೆ ಅಂತ ಮಾತಾಡ್ತಾ ಇರೋದು ಚನ್ನ ಅನ್ನುವಂಥದ್ದು ಅವನ ಹೆಸರು. ಆ ಚನ್ನ ಅನ್ನುವಂಥ ಹೆಸರಿಗೆ ಅನ್ವರ್ಥವಾಗಿ ಬದುಕ್ತಾ ಇದ್ದಾನೆ, ಚೆನ್ನಾಗಿಯೇ ಬದುಕ್ತಾ ಇದ್ದಾನೆ. ಈಗಿನ ಕಾಲದಲ್ಲಿ ಹೀಗೆ ಚೆನ್ನಾಗಿ ಬದುಕ ಏನಪ್ಪ ಚೆನ್ನಾಗಿದೆಯಪ್ಪ ಅಂತಾರೆ, ಅಯ್ಯೋ ಏನ್ ಚೆನ್ನಾಗಿ ಬನ್ನಿ ಹಿಂಗೆ ಮಾತಾಡೋರಿರ್ತ ಅಂದ್ರೆ ತೃಪ್ತ ಜೀವನವನ್ನ ಮಾಡ್ತಾ ಇದ್ದೀವಿ ಅಂತ ಯಾರು ಹೇಳ್ಕೊಳ್ಳಲ್ಲ. ಅಯ್ಯೋ ಏನ್ ಹೇಳೋದು ಈ ಆಳ ಬದುಕು ಈ ಆಳ ಜನ್ಮ ಈ ತರನೇ ಮಾತಾಡ್ತಿರ್ತಾರೆ. ಆದ್ರೆ ಈ ರೀತಿ ಯಾವ ಅತೃಪ್ತಿಗಳನ್ನು ಇಟ್ಟುಕೊಳ್ಳದಂತಹ ಮಾದಾರ ಚೆನ್ನ ತನ್ನ ಹೆಸರಿಗೆ ತಕ್ಕಂತೆ ಚೆನ್ನಾಗಿ ಬದುಕ್ತಾ ಇದ್ದಾನೆ ಅಂತ ಮಾತಾಡ್ತಾರೆ. ಇರೋದು ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಹಾಗೆ ಬದುಕ್ತಾ ಇರುವಂತಹ ಮಾದಾರ ಚೆನ್ನಯ್ಯ ಗುಪ್ತಾರಾಧನೆ ಯಾರ್ದು? ಶಂಕರನದು ಅಂದ್ರೆ ಶಿವನ ಗುಪ್ತಾರಾಧನೆ. ರಹಸ್ಯವಾಗಿ ಪೂಜೆಯನ್ನ ಮಾಡ್ತಾ ಇದ್ದಾನಂತೆ, ಗೌಪ್ಯವಾಗಿ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಯಾರ್ದು ಅಂದ್ರೆ ಶಿವಪೂಜೆಯನ್ನ ಗುಪ್ತಾರಾಧನೆ ನಚ್ಚಿ ಶಿವಪೂಜೆಯನ್ನೇ ಗುಪ್ತವಾಗಿ ಮಾಡುವಂಥದ್ದನ್ನು ನೆಚ್ಚಿಕೊಂಡಿದ್ದಾನೆ ಅಂತ. ಶಿವಪೂಜೆಯನ್ನ ಗುಪ್ತವಾಗಿ ರಹಸ್ಯವಾಗಿ ಮಾಡ್ತಾ ಇದ್ದಾನೆ ಅವನು, ಯಾರಿಗೂ ತೋರಿಸಿಕೊಳ್ಳದ ಹಾಗೆ ಮಾಡ್ತಾ ಇದ್ದಾನೆ ಗುಪ್ತ ಪತ್ಯನ. ಯಾಕೆ ಅಂದ್ರೆ ಕೆಲವರಿಗೆ ಏನು ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಟಾಮ್ ಟಾಮ್ ಅಂತ ಪಡೆಯುವಂತ ಆಸಕ್ತಿ ಇರೋದಿಲ್ಲ. ಭಕ್ತರಲ್ಲಿ ಎರಡು ರೀತಿಯ ಭಕ್ತರು ಇರ್ತಾರೆ, ಎಲ್ಲರ ತೋರಿಕೆ ಭಕ್ತರು ಕೆಲವರು ಇರ್ತಾರೆ, ಕೆಲವರು ಗೊತ್ತಾಗದ ಹಾಗೆ ಈ ಮಾದಾರಚನೆಯ ನಂಗೆ ಗುಪ್ತವಾಗಿ ಭಕ್ತಿಯನ್ನು ಮಾಡೋರು ಇರ್ತಾರೆ ಅಂತ. ಶಿವಭಕ್ತಿಯ ಬೀರದಿಚ್ಛೆಗೆ ಮೆಚ್ಚಿ ಸಾರ್ದು ಶಿವಭಕ್ತಿಯ ಬೀರದಿಚ್ಛೆಗೆ ಮೆಚ್ಚಿ ಬೀರದ ಇಚ್ಛೆ ಬೀರುವ ಅಂತಂದ್ರೆ ತೋರಿಸಿಕೊಳ್ಳುವ ಅಂತ, ಬೀರದ ಅಂತಂದ್ರೆ ತೋರಿಸಿಕೊಳ್ಳದ ಇಚ್ಛೆಗೆ ನಚ್ಚಿ ಮೆಚ್ಚಿ ಅಂತ ಹೇಳ್ತಾರೆ. ಏನು ಅಂತಂದ್ರೆ ತೋರಿಸಿಕೊಳ್ಳದ ಭಕ್ತಿಯನ್ನ ಮಾಡಿಕೊಳ್ಳೋಣ, ತೋರಿಕೆಯ ಭಕ್ತಿ ನನಗೆ ಬೇಡ, ತೋರಿಸಿಕೊಳ್ಳದ ಗೌಪ್ಯ ಭಕ್ತಿ ನನಗೆ ಬೇಕು ಅನ್ನುವಂತಹ ಪ್ರಕ್ರಿಯೆಗೆ ಮೆಚ್ಚಿಕೊಂಡು ಆ ನಿಲುವನ್ನು ಒಪ್ಪಿಕೊಂಡು ಮಾದಾರ ಚನ್ನ ಬದುಕ್ತಾ ಇದ್ದಾನೆ. ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಸಾರ್ದು ಶಿವಭಕ್ತಿಯ ಬೀರದಿಚ್ಛೆಗೆ ಮೆಚ್ಚಿ ಶಿವಭಕ್ತಿಯನ್ನು ಬೀರದಿಚ್ಛೆಗೆ ತೋರಿಕೆಯನ್ನು ಇಷ್ಟಪಡದೆ ತೋರಿಸಿಕೊಳ್ಳದ ರೀತಿಯಲ್ಲಿ ಶಿವಭಕ್ತಿಯನ್ನು ಮಾಡ್ತಾ ಇದ್ದಾನಂತೆ. ಭಕ್ತ ನೋಡಿ ತೋರಿಸಿಕೊಳ್ಳದ ಶಿವಭಕ್ತಿಯನ್ನು ಮಾಡೋದು ಹೇಗೆ ನೋಡಿ ಹೇಳ್ತಾರ. ಭಕ್ತ ಚೋಳನ ತುರಂಗಮಂ ಬದುಕಬೇಕೆಂದು ಭಕ್ತ ಚೋಳ, ಇವನು ಚೋಳರಾಜನು ಶಿವಭಕ್ತನೇ ಕೂಡ, ಅವನ ಕುದುರೆ ಬದುಕಬೇಕು ಅಂತ ಹೇಳಿ ಆ ಕುದುರೆಯನ್ನು ಮೇಯಿಸಬೇಕು ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ, ಯುಕ್ತಿಯಂ ಬುದ್ಧಿವಂತಿಕೆಯಿಂದ ಜಾಣತನದಿಂದ ಮಾದಾರಚನೆ ಏನ್ ಮಾಡ್ತಾ ಇದ್ದಾನೆ, ಕಾಯಕಮನ್ ನೆಡೆಗೊಂಡನ್ ಒಲಿದಂದು. ಗೊತ್ತಾಯ್ತಾ ನೋಡಿ, ಕುದುರೆಯನ್ನ ಚೋಳರಾಜನ ಕುದುರೆಗೆ ಮೇವನ್ನ ತರುವ ನೆಪದಲ್ಲಿ ಶಿವಭಕ್ತಿಯನ್ನ ಮಾಡ್ತಾ ಇದ್ದಾನಂತೆ ಬಹಳ ಬುದ್ಧಿವಂತಿಕೆಯಿಂದ. ಶಿವಭಕ್ತಿಯನ್ನ ಆ ಸಂದರ್ಭದಲ್ಲಿ ಹೇಗ್ ಮಾಡ್ತಾನೆ, ಚೋಳರಾಜನ ಕುದುರೆಗೆ ಮೇವನ್ನ ತರುವ ನೆಪದಲ್ಲಿ ಶಿವಪೂಜೆಯನ್ನು ಮಾಡ್ಬಿಡ್ತಾ ಇದ್ದಾನಂತೆ, ಯಾರಿಗೂ ಗೊತ್ತಾಗದ ಹಾಗೆ. ಇದು ಅವನ ಜಾಣತನ ಅಂತ ಮಾತಾಡ್ತಾ ಇದ್ದಾರೆ. ಯುಕ್ತಿಂ ಕಾಯಕಮನ್ ನೆಡೆಗೊಂಡನ್ ಒಲಿದು ಅಂದು. ಏನು ಕಂಪಣದ ಉಲ್ಲಕಾಯಕವನೇ ಮರೆ ಮಾಡಿ, ಕಂಪಣ ಅಂದ್ರೆ ಮೇವು ಅಂತ, ಮೇವಿನ ಹುಲ್ಲಿನ ಕಾಯಕವನ್ನೇ ಮರೆ ಮಾಡಿ ಶಿವನ ಪೂಜೆಯನ್ನು ಮಾಡ್ತಾ ಇದ್ದಾನೆ.
ಶಿವಪದ ನೋಡೋರ ಕಣ್ಣಿಗೆ ಚೋಳರಾಜನ ಕುದುರೆಗೆ ಇವನು ಮೇವನ ತರಕ್ ಹೋಗ್ತಾ ಇದ್ದಾನೆ ಅಂತ ಮಾತ್ರ ಕಾಣಿಸ್ಬೇಕು. ಆದ್ರೆ ಆ ಹುಲ್ಲನ್ನ ತರುವಂತ ನೆಪದಲ್ಲಿ ಶಿವಪೂಜೆಯನ್ನು ಮಾಡ್ಬಿಡ್ತಾ ಇದ್ದಾನಂತೆ. ಹೇಗೆ ಈ ಶಿವಪೂಜೆಯನ್ನು ಮಾಡ್ಬಿಡ್ತಾ ಇದ್ದಾನೆ ನೋಡೋಣ. ಹೆಂಪಿಂದೆ ಶಿವನನ್ನು ಅರ್ಚಿಸುತ್ತಿ ಪನ್, ಚೋಳರಾಜನ ಕುದುರೆಗೆ ಮೇವನ್ನ ತರುವ ನೆಪದಲ್ಲಿ ಅತ್ಯಂತ ಸಂಭ್ರಮದಿಂದ ಖುಷಿಯಿಂದ ಶಿವನನ್ನ ಅರ್ಚಿಸುತ್ತಿಪ್ಪನ್ ಒಡಗೂಡಿ ಅಂತ ಮಾತಾಡ್ತಾ ಇದ್ದಾನೆ. ಶಿವನನ್ನ ಆರಾಧಿಸ್ತಾ ಇದ್ದಾನಂತೆ ಅತ್ಯಾನಂದದಿಂದ. ನೋಡೋಣ ಹೇಗೆ ಅಂತ. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು, ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಹೆಂಪು. ತಿಲದ ತೈಲದ ತೆರೆದೆ, ಕಾಷ್ಟದಗ್ನಿಯ ತೆರೆದೆ, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರೆದೆ. ಪೆರರರಿಯದಂತೊಳಗೆ ಲಿಂಗಾರ್ಚನೆಯಲ್ಲಿಪ್ಪ, ಅರಿವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ. ಉದಯ ಸಮಯದೊಳ್ಳಿ ಎದ್ದು ಕಾಂತಾರದೊಳು ಪಕ್ಕು, ರಾಗದಿಂ ನಿರ್ಮಳ ನದಿ ತೀರದೊಳು ಪಕ್ಕು, ನುನ್ಮಳಲ ದಿಂಟೆಯೊಳು ತಳಿರ ಹಸಯಂ ಆಸಿ, ಕಣ್ಮನವನ್ ಅಭವನತ್ತಲ್ ನಿಲ್ಲಿಸಿ ಕೈವೀಸಿ. ಇಷ್ಟು ಸೊಗಸಾಗ ಹರಿಹರ ಹೇಳ್ತಾ ಇದ್ದಾನ್ರಿ ಅವನಿಗೆ. ನೋಡಿ ಮಾದಾರ ಚೆನ್ನಯ್ಯನ ಮನಸ್ಥಿತಿ ಎಂಥದ್ದು ಅಂತ ಹೇಳ್ತಾ ಇರೋದು. ಅವನ ವ್ಯಕ್ತಿತ್ವ ಎಂಥದ್ದು, ಭೌತಿಕ ವ್ಯಕ್ತಿತ್ವ ಎಂಥದ್ದು, ಮಾನಸಿಕ ವ್ಯಕ್ತಿತ್ವ ಎಂಥದ್ದು ಅಂತ ಮಾತಾಡ್ತಾ ಇದ್ದ. ಒಳಗೆ ಭಕ್ತಿಯ ತಂಪು, ಅವನ ಒಳಗಡೆ ಭಕ್ತಿಯ ತಂಪಿದೆ. ಅವ್ರ ಜೊತೆಗೆ ಹೊರಗೆ ಅವನು ಕಾಣಿಸ್ಕೊಳ್ತಾ ಇರೋದು ಹೇಗೆ ಅಂತ ನೋಡಿ. ಅವನು ಕಾಣಿಸಿಕೊಂಡಾಗ ಅವನು ಕುಲಕಸಬನ್ನ ಮಾಡ್ತಾ ಇದ್ದಾನೆ ಅನ್ನೋ ತರ ಕಾಣಿಸ್ಬೇಕು. ಒಳಗೆ ಭಕ್ತಿಯ ತಂಪು ಇದೆ ಅವನಿಗೆ ನೋಡಿ. ಇಹ ಮತ್ತು ಪರದ ಎರಡೂ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾನೆ ಮಾದಾರ ಚೆನ್ನ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ನೋಡಿ ಒಳಗೆ ಭಕ್ತಿಯ ತಂಪು ಯಾಕೆ ಅಂತಾನೆ, ಮುಕ್ತಿಯನ್ನ ಪಡೆಯೋದಕ್ಕೆ, ಮುಕ್ತಿಯ ಗುಂಪಿಗೋಸ್ಕರ. ಹೊರಗೆ ಜನ್ಮದ ಸಂಪು ಯಾಕೆ ಅಂದ್ರೆ ಹೊರಗೆ ಜಾತಿಯ ಹೆಂಪಿದೆ ಅದಕ್ಕೆ ಅಂತ. ಜಾತಿ ಇದೇನು ಏನು ಕುಲಕಸಬನ್ನ ಕುರಿತು ಮಾತಾಡ್ತಾ ಇರೋದು. ಕುಲಕಸಬನ್ನೂ ಕೂಡ ಅತ್ಯಂತ ಸೊಗಸಿಂದ, ಹೆಮ್ಮೆಯಿಂದ, ಸಂತೋಷದಿಂದ, ಸಂಭ್ರಮದಿಂದ ಮಾಡ್ತಾ ಇದ್ದಾನೆ. ಅದ್ರ ಒಟ್ಟಿಗೆ ಭಕ್ತಿಯನ್ನು ಕೂಡ ಮುಕ್ತಿಯನ್ನ ಪಡೆಯೋದಕ್ಕೋಸ್ಕರ ಸಂಭ್ರಮದಿಂದ ಮಾಡ್ತಾ ಇದ್ದಾನೆ. ಭಕ್ತಿ ಕಾಣಿಸ್ತಾ ಇಲ್ಲ, ಹೊರಗಡೆ ಅವನು ಕುಲಕಸಬನ್ನ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಕುಲಕಸಬನ್ನ ಅಯ್ಯೋ ಅತ್ಯಂತ ನಿಷ್ಠೆಯಿಂದ ಮಾಡ್ತಾ ಇದ್ದಾನಪ್ಪ ಅಂತೇಳಿ ಜನಕ್ಕೆಲ್ಲ ಗೊತ್ತಾಗಿದೆ, ಗೊತ್ತಾಯ್ತಾ. ಆದರೆ ಇವನು ಭಕ್ತಿಯನ್ನ ಮಾಡ್ತಾ ಇದ್ದಾನೆ ಅಂತ ಮಾತ್ರ ಗೊತ್ತಿಲ್ಲ ಅಂತ. ಅದು ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ. ಅವನ ಭಕ್ತಿ ಹೇಗಿದೆ ಹಂಗಾದ್ರೆ ನೋಡಿ ಮಾತಾಡ್ತಾ ಇದ್ದಾನೆ. ಎಂತಹ ಗೌಪ್ಯ ಭಕ್ತಿ ಮಾದಾರ ಚನಂದು ಹೇಳ್ತಾನೆ ನೋಡಿ ಹರಿಹರ. ತಿಲದ ತೈಲದ ತೆರದೆ, ತಿಲದ ತೈಲದ ತೆರದೆ, ಕಾಷ್ಟದಗ್ನಿಯ ತೆರದೆ, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ. ಪೆರರರಿಯದಂತೊಳಗೆ ಲಿಂಗಾರ್ಚನೆಯಲ್ಲಿಪ್ಪ, ಹರಿವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ. ಉದಯ ಸಮಯದೊಳ ಎದ್ದು ಕಾಂತಾರದೊಳು ಪಕ್ಕು, ರಾಗದಿಂ ನಿರ್ಮಳ ನದಿ ತೀರದೊಳು ಪಕ್ಕು, ನುನ್ಮಳಲ ದಿಂಟೆಯೊಳು ತಳಿರ ಹಸಯಂ ಆಸಿ, ಕಣ್ಮನವನ್ ಅಭವನತ್ತಲು ನಿಲ್ಲಿಸಿ ಕೈವೀಸಿ. ನೋಡಿ ಎಷ್ಟು ಸೊಗಸಾಗಿ ಅವನ ಗುಪ್ತ ಭಕ್ತಿಯನ್ನ ಹರಿಹರ ನಮಗೆ ಕಟ್ಕೊಡ್ತಾ ಇದ್ದಾನೆ ನೋಡಿ. ತಿಲದ ತೈಲದ ತೆರದೆ, ಮಾದಾರ ಚನ್ನನ ಭಕ್ತಿ ಹೆಂಗೆ ಗೌಪ್ಯವಾಗಿದೆ ಅಂತಂದ್ರೆ, ತಿಲದ ತೈಲ, ತಿಲ ಅಂತಂದ್ರೆ ಎಳ್ಳು ಅಂತ, ಎಳ್ಳು ಅಂತೀವಲ್ಲ ನಾವು, ಅದು ಎಳ್ಳು. ತಿಲ ಅಂದ್ರೆ ಎಳ್ಳು, ಎಳ್ಳಿನೊಳಗಡೆ ಇರುವಂತಹ ಎಣ್ಣೆ ನಮ್ಗೆ ಕಾಣಿಸುತ್ತೆ ಅಂದ್ರೆ ಇಲ್ಲ, ಆದ್ರೆ ಎಳ್ಳಿನಲ್ಲಿ ಎಣ್ಣೆ ಇದೆ ಅನ್ನುವಂಥದ್ದನ್ನ ನಿರಾಕರಿಸಕ್ ಸಾಧ್ಯ ಇಲ್ಲ ಅಲ್ವಾ. ಎಣ್ಣೆ ಇದೆ, ಅದು ಎಣ್ಣೆ ಇದೆ ಅಲ್ವಾ, ಎಣ್ಣೆ ಇದೆ ಅನ್ನುವಂಥದ್ದನ್ನು ಒಪ್ಕೊಳ್ಬೇಕು. ಹಾಗೇನೆ ಇವನು ಒಳಗಡೆ ಭಕ್ತಿ ಇದೆ, ನಿರಾಕರಿಸುವ ಆಗಿಲ್ಲ, ಆದ್ರೆ ಅದು ಕಾಣಿಸ್ತಾ ಇಲ್ಲ. ಹಾಗೇನೆ ತಿಲದ ತೈಲದ ತೆರದೆ, ಕಾಷ್ಟದ ಅಗ್ನಿಯ ತೆರದೆ. ಕಾಷ್ಟ ಅಂದ್ರೆ ಸೌದೆ ಅಂತ, ಕಟ್ಟಿಗೆ ಅಂತ ಅರ್ಥ. ಆ ಕಟ್ಟಿಗೆ ಒಳಗಡೆ ಬೆಂಕಿ ಇರುತ್ತೆ, ಆದ್ರೆ ಕಾಣಿಸಲ್ಲ ಅಲ್ವಾ. ಆ ಸೌದೆ ಒಳಗಡೆ ಹೇಗೆ ಬೆಂಕಿ ಇದೆಯೋ ಹಾಗೆ ಚೆನ್ನನ್ನ ಒಳಗಡೆ, ಚೆನ್ನನ್ನ ಕೆಲಸದ ಒಳಗಡೆ ಆ ಭಕ್ತಿ ಇದೆ, ಹಾಗೆ ಅವನು ಗೌಪ್ಯವಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರೋದು. ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ, ನೆಲದ ಭೂಮಿಯ ಒಳಗಡೆ ಸಂಪತ್ತಿದೆ, ನಿಧಿ ಇದೆ ಅಲ್ವಾ, ಅದು ಯಾರ ಕಣ್ಗೂ ಕಾಣಿಸಲ್ಲ ಅಲ್ವಾ. ಆದ್ರೆ ಇಲ್ಲ ಅನ್ನುವಂಥದ್ದನ್ನ ನಾವು ಒಪ್ಕೊಳ್ಳಿಕ್ ಸಾಧ್ಯ ಇದೆಯನ್ರಿ? ಭೂಮಿ ಒಳಗಡೆ ನಿಧಿ ಇಲ್ಲ ಅಂತೇಳಿ ಒಪ್ಕೊಳಕಾಗತ್ತಾ? ನಿಧಿ ಅಂದ್ರೆ ಸಂಪತ್ತು ಅಂತ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲ ಅಂತ ಅನ್ನಕ್ಕಾಗತ್ತಾ? ಕಾಣಿಸ್ತಾ ಇಲ್ಲ ನಮಗೆ ಅನ್ನೋಂತ ಕಾರಣಕ್ಕೋಸ್ಕರ ಭೂಮಿ ಒಳಗಡೆ ಏನು ಸಂಪತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗೆ ಮಾದಾರ ಚನ್ನನ ಭಕ್ತಿ ಅಂತ ಮಾತಾಡ್ತಾರೆ. ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ,
ಏನು ಪೆರರರಿಯದಂತೆ ಒಳಗೆ ಲಿಂಗಾರ್ಚನೆಯಲ್ಲಿಪ್ಪ, ಬೇರೆಯವರಿಗೆ ಗೊತ್ತಾಗದ ಹಾಗೆ ಒಳಗೆ ಲಿಂಗಾರ್ಚನೆಯಲ್ಲಿಪ್ಪ. ನೋಡಿ ಅವನು ಹೇಗಿದೆ ಅಂತ, ಬೇರೆಯವ್ರಿಗೆ ನೋಡಿ ಯಾರಿಗೂ ಗೊತ್ತಾಗಲ್ಲ ಎಳ್ಳಿನ ಒಳಗಡೆ ಎಣ್ಣೆ ಇದೆ ಅಂತ ಅನ್ಬಿಟ್ಟು. ಹಾಗೇನೆ ಇವನು ಪೆರರರಿಯದಂತೆ ಬೇರೆಯವರಿಗೆ ಗೊತ್ತಾಗದ ಹಾಗೆ ಒಳಗೆ ಲಿಂಗಾರ್ಚನೆಯಲ್ಲಿಪ್ಪ, ಶಿವಪೂಜೆಯನ್ನ ಮಾಡ್ತಾ ಇರ್ತಾನೆ. ಅರಿವಂತೆ ಬೇರೆಯವ್ರಿಗೆ ಗೊತ್ತಾಗುವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ, ಕುಲಧರ್ಮದ ಕರ್ಮದೊಳಿಪ್ಪ ಅಂತ ಮಾತಾಡ್ತಾ ಇದಾರಲ್ಲ, ಅದು ಕುಲಧರ್ಮ ಕರ್ಮ. ಕುಲಧರ್ಮ ಕರ್ಮವನ್ನು ಮಾಡುವುದರಲ್ಲೂ ಅವನಿಗೆ ಸೊಗಸಿದೆ, ಅದ್ರ ಜೊತೆಗೆ ಭಕ್ತಿಯಿಂದ ಮುಕ್ತಿಯನ್ನ ಪಡೆಯುವಂತ ಕೆಲಸದಲ್ಲೂ ಅವನಿಗೆ ಸಂತೋಷ ಇದೆ ಅಂತ ಮಾತಾಡ್ತಾ ಇರೋದು. ಅರಿವಂತೆ ಎಲ್ಲರಿಗೂ ಗೊತ್ತಾಗುವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ, ಕುಲಧರ್ಮ ಕರ್ಮ ಅಂತಂದ್ರೆ ಚೋಳರಾಜನ ಕುದುರೆಗೆ ಕಂಪಣವನ್ನ ತರುವಂತ ಕೆಲಸ. ನೋಡಿ ಹೆಂಗ್ ಮಾಡ್ತಾ ಇದ್ದಾನೆ ಅದನ್ನ ಹೇಳ್ತಾ ಇದ್ದಾನೆ. ಉದಯ ಸಮಯದೊಳ್ಳೆದ್ದು ಅಥವಾ ಉದಯ ಕಾಲದೊಳ್ಳೆದ್ದು ಅಂತ, ಉದಯ ಸಮಯದೊಳ್ಳೆದ್ದು ಕಾಂತಾರದೊಳಪಕ್ಕು ರಾಗದಿಂ ನುಣ್ ನಿರ್ಮಳ ನದಿ ತೀರದೊಳಪಕ್ಕು ನುಣ್ಮಳಲ ದಿಂಟೆಯೊಳು ತಳಿರ ಹಸೆಯಂ ಹಾಸಿ ಕಣ್ಮನವನ್ ಅಭವನತ್ತಲು ನಿಲ್ಲಿಸಿ. ಬಹಳ ಸೊಗಸಾಗಿ ಹೇಳ್ತದೆ, ಕಣ್ಮನವನ್ ಅಭವನತ್ತಲು ನಿಲ್ಲಿಸಿ ಅಂತ ಮಾತಾಡ್ತಾ ಇರೋದು. ನೋಡಿ ಕಣ್ಮನವನ್ ಅಭವನತ್ತಲು ನಿಲ್ಲಿಸಿ ಸೊಗಸಾಗಿ ಹೇಳ್ತಾ ಇದ್ದಾರೆ. ಏನು ನೋಡಿ, ತಿಲದ ತೈಲದ ತೆರೆದೆ ಇದೆ ಅವನ ಭಕ್ತಿ ಅಂದ್ರೆ ಎಳ್ಳಿನೊಳಗೆ ಇರುವಂತ ಎಣ್ಣೆಯ ರೀತಿ ಇದೆ, ಕಾಷ್ಟದ ಅಗ್ನಿಯ ತೆರೆದೆ ಇದೆ ಅಂತಂದ್ರೆ ಇದರಲ್ಲಿ ಸೌದೆಯಲ್ಲಿರುವಂತ ಬೆಂಕಿಯ ರೀತಿಯಲ್ಲಿದೆ, ನೆಲದ ಮರೆಯೊಳಗಡೆ ಇರುವಂತ ನೆಲದ ಮಲೆಯಲ್ಲಿ ಅಥವಾ ನೆಲದೊಳಗೆ ಇರುವಂತ ಭೂಮಿ ಒಳಗಡೆ ಇರುವಂತ ಸಂಪತ್ತಿನ ರೀತಿಯಲ್ಲಿದೆ. ಪೆರರ್ ಅರಿಯದಂತೊಳಗೆ ಲಿಂಗಾರ್ಚನೆಯಲ್ಲಿ ಬೇರೆಯವರಿಗೆ ಗೊತ್ತಾಗದ ಹಾಗೆ ಶಿವಪೂಜೆಯಲ್ಲಿ ತೊಡಗಿಕೊಂಡಿದ್ದಾನೆ. ಗೊತ್ತಾಗುವ ಹಾಗೆ ಅವನು ಹೊರಗಡೆ ಎಲ್ಲರಿಗೂ ಗೊತ್ತಾಗುವ ಹಾಗೆ ಕುಲಧರ್ಮ ಕರ್ಮದೊಳಿಪ್ಪ, ಕುಲಧರ್ಮವಾದಂತ ಕರ್ಮದಲ್ಲಿದ್ದಾನೆ. ಉದಯ ಸಮಯದೊಳ್ಳೆದ್ದು ಬೆಳಗ್ಗೆ ಬೆಳಗಿನ ಜಾವದಲ್ಲಿ ಎದ್ದು ಬೆಳಗಿನ ಜಾವದಲ್ಲಿ ಎದ್ದು ಕಾಂತಾರದೊಳಪಕ್ಕು ಹೇಗೆ ಗೊತ್ತಾಗದ ಹಾಗೆ ಅವನು ಶಿವಪೂಜೆಯನ್ನು ಮಾಡ್ತಾ ಇದ್ದಾನೆ ಎನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾನೆ. ಗೊತ್ತಾಗುವ ಹಾಗೆ ಅವನು ಶಿವಪೂಜೆಯನ್ನು ಮಾಡ್ತಾ ಇಲ್ಲ, ಗೊತ್ತಾಯ್ತಾ, ಗೊತ್ತಾಗುವ ಹಾಗೆ ಅವನು ಕುಲಧರ್ಮ ಕರ್ಮದೊಳಿಪ್ಪ, ಗೊತ್ತಾಗದ ಹಾಗೆ ಬೇರೆಯವರು ಅರಿಯದಂತೆ ಬೇರೆಯವರಿಗೆ ಗೊತ್ತಾಗದ ಹಾಗೆ ಲಿಂಗಾರ್ಚನೆಯಲ್ಲಿದ್ದಾನೆ, ಶಿವ ಧ್ಯಾನದಲ್ಲಿದ್ದಾನೆ, ಶಿವನನ್ನು ಪೂಜಿಸ್ತಾ ಇದ್ದಾನೆ. ನೋಡಿ, ಅರಿವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ, ಎಲ್ಲರಿಗೂ ಗೊತ್ತಾಗುವ ಹಾಗೆ ಅವನು ಯಾವುದರಲ್ಲಿದೆ ತನ್ನ ಕುಲಧರ್ಮದ ಕೆಲಸದಲ್ಲಿ ಇದ್ದಾನೆ. ಉದಯ ಸಮಯದೊಳ್ಳೆದ್ದು ಹೇಗೆ ಮಾಡ್ತಾ ಇದ್ದ, ಏನ್ ಮಾಡ್ತಾ ಇದ್ದ ನೋಡಿ, ಉದಯ ಸಮಯದೊಳ್ಳೆದ್ದು ಕಾಂತಾರದೊಳಪಕ್ಕು, ಉದಯ ಸಮಯ ಅಂದ್ರೆ ಮುಂಜಾನೆಯಲ್ಲಿ ಎದ್ದು, ಕಾಂತಾರ ಅಂದ್ರೆ ಕಾಡನ್ನ ಪ್ರವೇಶಿಸಿ, ಆ ಹುಲ್ಲನ್ನು ಕುಯ್ದುಕೊಂಡ್ಬರ್ಬೇಕಲ್ಲ ಆ ಕಾರಣಕ್ಕೆ ಕಾಡನ್ನ ಪ್ರವೇಶಿಸಿ ಕಾಡಿಗೆ ಹೋಗಿ ಅಂತ ಅರ್ಥ. ರಾಗದಿಂ ನಿರ್ಮಳ ನದಿ ತೀರದೊಳಪಕ್ಕು, ರಾಗದಿಂ ಅಂತ ಮಾತಾಡ್ತಾರೆ, ರಾಗದಿಂ ಅಂತಾನೆ ಪ್ರೀತಿಯಿಂದ, ಗೊತ್ತಾಯ್ತಾ, ಪ್ರೀತಿಯಿಂದ ಈ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ. ಪ್ರೀತಿಯಿಂದ ನಿರ್ಮಳ ನದಿ ತೀರದೊಳಪಕ್ಕು, ಪ್ರೀತಿಯಿಂದ ಅಪಾ ಯಾರ ಬಲ್ವಂತಕ್ಕೂ ಒಳಗಾಗ್ತಾ ಇಲ್ಲ ಅವನು, ಗೊತ್ತಾಯ್ತಾ. ರಾಗದಿಂ ನಿರ್ಮಲ ನದಿ ತೀರದೊಳಪಕ್ಕು, ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಆಸಕ್ತಿಯಿಂದ, ಯಾರು ಹೇಳ್ಕೊಟ್ಟಿಲ್ಲ ಅವನಿಗೆ, ಅವನೇನೆ ಸ್ವಂತ ಅಭಿಪ್ರೇರಣೆಯಿಂದ ಈ ಕೆಲಸವನ್ನ ಶಿವಪೂಜೆಯನ್ನ ಮಾಡ್ತಾ ಇದ್ದಾನೆ. ನದಿ ನೀರಿನಲ್ಲಿ ಸ್ನಾನ ಮಾಡ್ದ ಅಂತ ಅನ್ನಿಸ್ತದೆ. ಆಮೇಲೆ ಆ ನದಿ ತೀರದಲ್ಲಿ ಏನ್ ಮಾಡ್ತಾ ಇದ್ದಾನೆ ನೋಡೋಣ. ರಾಗದಿಂ ನಿರ್ಮಳ ನದಿ ತೀರದೊಳು ಪಕ್ಕು ನುಣ್ಮಳಲ ತಿಂಟೆಯಳು, ನುಣ್ಣನೆ ಮರಳನ ದಿನ್ನೆ ಮೇಲೆ ಏನ್ ಮಾಡ್ತಾ ಇದ್ದಾನೆ, ತಳಿರ ಆಸೆಯಂ ಆಸಿ, ಹಸಿರ ಎಲೆಗಳ ಚಿಗುರು, ಹಸಿರು ಚಿಗುರು ಎಲೆಗಳು ಇರ್ತಾವಲ್ಲ ಅವುಗಳನ್ನು ಆಸಿ ಅದು ಏನ್ ಮಾಡ್ತಾ ಇದ್ದಾನೆ, ಒಂದೊಂದು ಮಂಟಪವನ್ನ ನಿರ್ಮಾಣ ಮಾಡ್ದ. ಕಣ್ಮನವನ್ ಅಭವನತ್ತಲು ನಿಲ್ಲಿಸಿ, ಕಣ್ಣು ಮತ್ತು ಮನಸ್ಸು ಎರಡನ್ನೂ ಕೂಡ ನೋಡಿ, ಮನಸ್ಸು ಇದು ಕಣ್ಣು ದೇವರನ್ನ ಭಗವಂತನ ನೋಡ್ತಾ ಇರ್ಬೋದು, ಆದ್ರೆ ಮನಸ್ಸು ಎಲ್ಲೋ ಅಲಿತಾ ಇರುತ್ತೆ, ಗೊತ್ತಾಯ್ತಾ, ಆ ರೀತಿ ಆಗ್ಬಾರ್ದು ಅಂತ ಅನ್ಬಿಟ್ಟು ಕಣ್ಣು ಮತ್ತು ಮನಸ್ಸು ಎರಡನ್ನೂ ಕೂಡ ಭಗವಂತನಲ್ಲಿ ಕೇಂದ್ರೀಕರಿಸಿ ಮಾತಾಡ್ತಾನೆ. ನೋಡಿ, ಕಣ್ಮನವನ್ ಅಭವನತ್ತಲು ನಿಲ್ಲಿಸಿ, ಅಭವ ಅಂದ್ರೆ ಹುಟ್ಟು ಸಾವಿಲ್ಲದ ಅವನು, ಶಿವ ಅಂತ ಹೇಳಿ ಅಷ್ಟೇ, ಏನಿಲ್ಲ. ಕಣ್ಮನವನ್ ಅಭವನತ್ತಲು ನಿಲ್ಲಿಸಿ ಕೈವೀಸಿ ಏನ್ ಮಾಡ್ತಾ ಇದ್ದಾನೆ ನೋಡೋಣ. ಆ ತಳಿರ ಅಸೆಯನ್ನ ಆಸಿ, ಹಸಿರಾದಂತ ಚಿಗುರು ಎಲೆಗಳ ಅನ್ನ ಆಸಿ, ಆ ನುಣ್ಣ ಮರಳಿತ್ತಲ್ಲ ಅದನ್ನ ದಿಣ್ಣೆ ಮಾಡಿಬಿಟ್ಟು ಅದ್ರ ಮೇಲೆ
ತಳಿರಾಸಿ ಹಸಿರು ಚಿಗುರೆಲೆಗಳನ್ನ ಆಸಿ ಮಂಟಪವನ್ನ ನಿರ್ಮಾಣ ಮಾಡಿ ಏನ್ ಮಾಡ್ತಾ ನೋಡೋಣ. ಆ ಪದ್ಯ ಓದ್ಬಿಡ್ತೀನಿ. ತಂದು ಸಿಂಹಾಸನದ ಮೇಲೆ ವಿಜಯಂಗೈಸಿ ಸಂದಣಿಪ ನೇಹದಿಂ ಪೂರೈಸಿ ಆರೈಸಿ ಪರಿಮಳದ ತಿರುಳೆನೆಪ ಮೊಲ್ಲೆ ಮಲ್ಲಿಗೆಗಳಿಂ ಹರವರಿಯ ಕಂಪಿಡುವ ಸಂಪಿಗೆ ಅರಳ್ಗಳಿಂ ಮರುಗ ದವನ ಪಚ್ಚೆ ಪಡ್ಡಳಿಯ ಪೂಗಳಿಂ ಸುರಗಿ ಸುರವನ್ನೇ ಚಂಗಳಿಗೆನೆಯ ಪೂಗಳಿಂ ಸಂಗಡಿಸಿ ಸಿಂಗರಿಸಿ ಒಂಗಿ ಹೊರಹೇರುತಂ ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತಂ ಬಂದು ತೃಣಜಾಲಮಂ ಕೊಯ್ದೆತ್ತಿನೊಳು ಹೇರಿ ಸಂದ ಪುಳಕಂಗಳಂ ತನ್ನ ಮೈಯೊಳು ಹೇರಿ ಅಂತನ್ಬಿಟ್ಟು ಹೇಳ್ತಾರೆ ನೋಡೋಣ. ತಂದು ಸಿಂಹಾಸನದ ಮೇಲೆ ವಿಜಯಂಗೈಸಿ ಆ ಹಸಿರು ತಳಿರಾಸೆಯನ್ನು ಮಾಡಿದ್ನಲ್ಲ ಅಲ್ಲಿ ಭಗವಂತನನ್ನ ನಿಲ್ಲಿಸಿ ಪ್ರತಿಷ್ಠಾಪನೆ ಮಾಡಿ ವಿಜಯಂಗೈಸಿ ಇರಿಸಿ ಸಂದಣಿಪ ನೇಹದಿಂ ಪೂರೈಸಿ ಆರೈಸಿ ಸಂದಣಿಪ ಅಂತಂದ್ರೆ ಇಲ್ಲಿ ಏನರ್ಥ ಅಂತಂದ್ರೆ ತುಂಬಿಕೊಂಡಿರುವ ಗುಂಪು ಅಂತ ಅರ್ಥ. ಸಂದಣಿಪ ಅಂತಂದ್ರೆ ಏನು ತುಂಬಿಕೊಂಡಿರೋದು, ಆ ತುಂಬಿಕೊಂಡಿರುವುದರಲ್ಲೂ ಕೂಡ ಯಾವುದೋ ಒಂದು ಅಂತ ಎತ್ಕೊಂಡ್ಬರ್ತಾ ಇಲ್ಲ, ಅವನು ಹಾರಿಸ್ಕೊಂಡು ನಿಷ್ಠೆಯಿಂದ ಎತ್ಕೊಂಡ್ಬರ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾನೆ. ಏನನ್ನ ನೋಡೋಣ. ಸಂದಣಿಪ ನೇಹದಿಂ, ನೇಹದಿಂ ಅಂತಾನೆ ಪ್ರೀತಿಯಿಂದ ಅಂತ, ಆಸಕ್ತಿಯಿಂದ ಶ್ರದ್ಧೆಯಿಂದ ಅಂತ. ಪೂರೈಸಿ ಆರೈಸಿ ಬಯಸಿ ಅಂತ ಅನ್ಬಿಟ್ಟು, ಬಯಸಿ ಇಷ್ಟಪಟ್ಟು ಅಂತ. ಆರೈಸಿ ಅಂತಂದ್ರೆ ಇಷ್ಟಪಟ್ಟು ಬಯಸಿ ಅಪೇಕ್ಷಿಸಿ ಅಂತ ಅರ್ಥ ನೋಡಿ. ಸಂದಣಿಪ ನೇಹದಿಂ, ಹಾಗೆ ತುಂಬಿಕೊಂಡಿರುವಂತಹ ಸಮೂಹದಲ್ಲಿ, ಯಾವುದರ ಸಮೂಹದಲ್ಲಿ ಏನನ್ನ ಬಯಸ್ತಾ ಇದ್ದಾನೆ ನೋಡೋಣ. ಪರಿಮಳದ ತಿರುಳೆನಪ್ಪ ಮೊಲ್ಲೆ ಮಲ್ಲಿಗೆಗಳಿಂ, ಹೌದಾಯ್ತಾ, ಏನು ಅಷ್ಟು ಅಲ್ಲಿ ಮಲ್ಲಿಗೆ ಹೂವು ಇದೆ, ಸಂಪಿಗೆ ಇದೆ, ಅದು ಇದು ಎಲ್ಲ ತುಂಬಿಕೊಂಡಿದ್ವಿ. ಅವುಗಳಲ್ಲಿ ತುಂಬಾ ಚೆನ್ನಾಗಿರೋನು ಆರಿಸಿ ಆರಿಸಿ ಎತ್ಕೊಂಡ್ ಬರ್ತಾ ಇದ್ದಾನೆ ಶಿವಪೂಜೆಗೆ ಪ್ರೀತಿಯಿಂದ. ಅದನ್ನೇ ಹೇಳ್ತಾ ಇರೋದು, ರಾಗ ದಿಮ್ ಅಂತ ಮಾತಾಡ್ತಾ ಇದ್ದಾನೆ. ಅತ್ಯಂತ ಪ್ರೀತಿಯಿಂದ ಕಾಟಾಚಾರ ಭಕ್ತಿಯನ್ನ ಮಾಡ್ತಾ ಇಲ್ಲ, ರೀ ಪೂಜೆಯನ್ನ ಮಾಡ್ತಾ ಇಲ್ಲ, ಮಾದಾರ ಚೆನ್ನ ಆ ಕಾರಣಕ್ಕೆ ಹೇಳ್ತಾರೆ ಈ ರಾಗ ದಿಮ್ ಅಂತ ಮಾತಾಡ್ತಾ ಇರೋದು. ಪರಿಮಳದ ತಿರುಳೆನಿಪ, ಪರಿಮಳ ಸುವಾಸನೆಯ ಗಾಢವಾದಂಥದ್ದು ನೋಡಿ, ಸುವಾಸನೆ ಗಾಢವಾಗಿರುವಂಥದ್ದು ಅದನ್ನ ಪರಿಮಳದ ತಿರುಳೆನಿಪ ಯಾವುದು, ಮೊಲ್ಲೆ ಮಲ್ಲಿಗೆಗಳಿ ಮಲ್ಲಿಗೆ ಹೂಗಳನ್ನ ತರ್ತಾ ಇದ್ದಾನೆ ಪೂಜೆಗೆ. ಅದ್ರ ಜೊತೆಗೆ ಅರಹರಿಯ ನೋಡಿ, ಅರಹರಿಯ ತೀರ ಗಾಢವಾದಂಥದ್ದು. ಕಂಪಿಡುವ ಸಂಪೆಗೆ ಅರಳ್ಗಳಿಂ ನೋಡಿ, ಹರವರಿಯ ತುಂಬಾ ಅಂತ, ತುಂಬಾ ಗಾಢವಾಗಿರುವಂಥದ್ದು, ಹೆಚ್ಚಾಗಿರುವಂಥದ್ದು. ಕಂಪಿಡುವ ಸುವಾಸನೆ ಭರಿತವಾದಂತ ಸಂಪಿಗೆಯ ಅರಳ್ಗಳಿಂ, ಸಂಪಿಗೆ ಹೂಗಳನ್ನ, ಅದರ ಜೊತೆಗೆ ಮರುಗ ದವನ ಪಚ್ಚೆ ಪಡ್ಡಳಿ ಹೂಗಳಿಂ, ಮರುಗ ಆಗಿರ್ಬೋದು, ದವನ ಆಗಿರ್ಬೋದು, ಪಚ್ಚೆ ಪಡ್ಡಳಿ ಹೂಗಳಾಗಿರ್ಬೋದು, ಇವುಗಳನ್ನ ತರ್ತಾ ಇದ್ದಾನೆ. ಸುರಗಿ ಸುರವನ್ನೇ ಚಂಗಣಿಗಳೇ ಹೂಗಳಿಂ, ಸುರಗಿ ಸುರವನ್ನೇ ಅನ್ನುವಂಥ ಹೂಗಳಿಂದ ಚಂಗಣಿಗೆಲೆ ಕೆಂಪು ಗಣಿಗೆಲೆ ಹೂಗಳಿಂದ ಸಂಗಡಿಸಿ ಜೊತೆ ಜೋರಿಸಿ ಸಿಂಗರಿಸಿ ಭಗವಂತನನ್ನು ಸಿಂಗರಿಸಿ ಅಲಂಕಾರ ಮಾಡಿ ಹೊಂಗಿ ಹೊರಹೇರು ತಮ್ಮ ಉಪ್ತಾ ಇದ್ದಾನೆ. ಹಾಗೆ ಶೃಂಗಾರವನ್ನು ಮಾಡಾದ್ಮೇಲೆ ಅದನ್ನು ನೋಡಿ ಕಣ್ಮನವನ್ನ ತುಂಬಿಸಿಕೊಂಡು ಉಗ್ಗುತ್ತಾ ಇದ್ದಾನೆ, ಸಂತೋಷಗೊಳ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾನೆ, ಸಂಭ್ರಮಿಸ್ತಾ ಇದ್ದಾನೆ ಭಗವಂತನ ನೋಡಿ. ನಾವು ದೇವಸ್ಥಾನಕ್ಕೆ ಹೋದಾಗ ಭಗವಂತನ ಅಲಂಕಾರವನ್ನು ನೋಡಿ, ಅಬ್ಬಬ್ಬಾ ನನಗೆ ಎರಡು ಕಣ್ಣು ಸಾಲದಾಯ್ತು ಭಗವಂತನ ಆ ನೋಟವನ್ನು ನೋಡೋದಕ್ಕೆ ಅಂತೇಳಿ ಮಾತಾಡಲ್ವ ನಾವು? ಭಗವಂತನಿಗೆ ಅಲಂಕಾರ ಮಾಡಿರೋದನ್ನು ನೋಡಿರಲ್ವ ನಾವು? ವಿಳ್ಳೆದೆಲೆಯಿಂದ ಮಾಡ್ತಿರ್ತಾರೆ ಗಣಪತಿಗೆ, ವಿಳ್ಳೆದೆಲೆಯಿಂದ ಅಲಂಕಾರವನ್ನು ಮಾಡ್ತಿರ್ತಾರೆ. ಮತ್ತು ಏನು ಭಗವಂತನಿಗೆ ಅಲಂಕಾರವನ್ನು ಮಾಡುವ ರೀತಿ ಇದೆಯಲ್ಲ, ಅದೊಂಥರ ಆನಂದ. ಅಲಂಕಾರವನ್ನು ಮಾಡೋರು ಒಂಥರ ಸಂಭ್ರಮಿಸ್ತಿರ್ತಾರೆ, ಅದನ್ನು ನೋಡುವಂಥ ನಾವು ಕೂಡ ಕಣ್ಣು ಮೂಲಕ ಸಂಭ್ರಮಿಸ್ತಿರ್ತೀವಿ ನೋಡಿ. ಹಾಗೇನೇ ಇಲ್ಲಿ ಮಾದಾರ ಚೆನ್ನೇ ಮಾಡ್ತಾ ಇರೋದು, ಸಂಗಡಿಸಿ ಸಿಂಗರಿಸಿ ಒಂಗಿ ಹೊರಹೇರು ತಮ್ಮ ಉಬ್ತಾ ಇದ್ದಾನೆ ಆ ಅಲಂಕಾರವನ್ನು ನೋಡಿ. ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರು ತಮ್ಮ, ಲಿಂಗ ಪೂಜೆಗಳೊಳಗೆ ಮನವಿಟ್ಟಿದ್ದಾನೆ, ಅದ್ರ ಜೊತೆಗೆ ಈಚೆಗೆ ಬಂದ್ಬಿಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅಲ್ಲೇನೆ ಅವ್ನು ಇರೋದಕ್ಕೆ ಸಾಧ್ಯ ಆಗಲ್ಲ, ಯಾಕೆ ಅಂತಂದ್ರೆ ಇವನು ಕಂಪಣದ ಕಾಯಕದ ಮರೆಯಲ್ಲಿ ಈ ಶಿವಪೂಜೆಯನ್ನ ಮಾಡ್ತಾ ಇರೋದು. ಆ ಕಾರಣಕ್ಕೆ ಅವನು ಅಲ್ಲಿ ಆ ಅಲಂಕಾರವನ್ನ ಮಾಡುತ್ತಾ ಭಗವಂತನನ್ನ ಅರ್ಚಿಸುತ್ತಾ ಇದ್ರು ಕೂಡ ತಕ್ಷಣವೇ ಈಚೆ ಬರ್ತಾ ಇದ್ದಾನೆ ಆ ಸಂಭ್ರಮದಿಂದ. ಯಾಕೆ ಅಂತಂದ್ರೆ ಲೋಕದ ಕಣ್ಣಿಗೆ ಅವನು ಇಲ್ಲಿ ಕಂಪಣದ ಕಾಯಕವನ್ನ ಮಾಡ್ತಾ ಇರೋ ತರ ಕಾಣಿಸಿಕೊಳ್ಬೇಕಾದಂತ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಮಾದಾರ ಚೆನ್ನಯ್ಯ. ಲಿಂಗ ಪೂಜೆಗಳೊಳಗೆ ಮನವಿಟ್ಟು ಮೀರುತಂ, ಈಚೆಗೆ ಬಂದು ಲಿಂಗ ಪೂಜೆ ಒಳಗಡೆ ಆ ಪೂಜೆಯನ್ನು ಮಾಡ್ತಾ ಮತ್ತೆ ಈಚೆಗೆ ಬಂದು
ಬಂದು ಏನ್ ಮಾಡ್ತಾ ಇದ್ದಾನೆ, ಬಂದು ತೃಣಜಾಲಮಂ ಕೊಯ್ದು ಎತ್ತಿನೊಳ ಏರಿ, ತೃಣಜಾಲಮಂ ಹುಲ್ಲಿನ ಕಂತೆಗಳನ್ನ ಹುಲ್ಲನ್ನ ಕೊಯ್ದು ಕಂತೆಯನ್ನ ಕಟ್ಟಿ ಆ ಎತ್ತಿನ ಮೇಲೆ ಏರೋಬೇಕು. ಆ ಕೆಲಸವನ್ನೇ ಮಾಡ್ತಾ ಇರೋದಲ್ವ ಅವನು. ಇಲ್ಲಾಂದ್ರೆ ಜೊತೆಯಲ್ಲಿ ಬಂದವರೇ, ಏನಪ್ಪ ಇನ್ನೂ ಉಲ್ಲೇ ಕುಯ್ದಿಲ್ಲ, ಏನ್ ಮಾಡ್ತಾ ಇದ್ದ ಇಷ್ಟದಾರು ಅಂತ ಕೇಳ್ಬಿಡ್ತಾರಲ್ಲ ಸಂಗಡಿಗರು. ಆ ಕಾರಣಕ್ಕೆ ಬಂದು ಶಿವಪೂಜೆಯನ್ನ ಮನಸ್ಸೋ ಇಚ್ಛೆ ಮಾಡಿ ಅಲ್ಲಿಂದ ಈಚೆ ಬಂದು ಮತ್ತೆ ಅವನ ಕೆಲಸವನ್ನ ಕಂಪನದ ಕಾಯಕವನ್ನು ಮಾಡ್ತಾ ಇದ್ದಾರೆ. ಬಂದು ತೃಣಜಾಲಮಂ, ತೃಣ ಅಂತಂದ್ರೆ ಹುಲ್ಲು ಕಡ್ಡಿಗಳು, ಹುಲ್ಲು ಜಾಲ ಅಂತಾರೆ ಅದ್ರ ಕಂತೆ ಅಂತ, ಅದನ್ನ ಕೊಯ್ದು ಎತ್ತಿನೊಳು ಏರಿ, ಅವನ್ ತಂದಿದ್ದಲ್ಲ ಆ ಎತ್ತಿನ ಮೇಲೆ ಏರ್ತಾ ಇದ್ದಾನೆ. ಅದ್ರ ಜೊತೆಗೆ ನೋಡಿ, ಅವನು ಹುಲ್ಲನ್ನ ಕೊಯ್ದು ಎತ್ತಿನ ಮೇಲೆ ಏರ್ತಾ ಇದ್ದಾನೆ. ಸಂದ ಸಿಕ್ಕ ಪುಳಕಂಗಳಂ, ಬಂದ ರೋಮಾಂಚನಗಳನ್ನ ತನ್ನ ಮೈಗಳು ತುಂಬಿಕೊಂಡು. ಹೌದಾಯ್ತಾ, ಅವನು ಕೆಲಸದ ಮೂಲಕ ಕೊಯ್ದಂತ ಹುಲ್ಲು ಕಡ್ಡೆಗಳನ್ನ ಎತ್ತಿನ ಮೇಲೆ ಏರ್ತಾ ಇದ್ದಾನೆ. ಪೂಜೆಯಿಂದ ತನ್ನ ಭಕ್ತಿಯಿಂದ ಬಂದಂತ ರೋಮಾಂಚನವನ್ನ ಪುಳಕವನ್ನ ತನ್ನ ಮೈಯಲ್ಲಿ ಧರಿಸ್ಕೊಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹರಿಹರ ಮಾತಾಡ್ತಾ ಇರೋದು. ಎಷ್ಟು ಸೊಗಸಾಗಿದೆ ರೀ. ಸಂದ ಪುಳಕಂಗಳಂ, ರೋಮಾಂಚನವನ್ನ ತನ್ನ ಮೈಗಳು ಏರಿ. ಅಪ್ಪ, ಶಿವಪೂಜೆಯನ್ನ ಇವತ್ತು ರಹಸ್ಯವಾಗಿ ಗೌಪ್ಯವಾಗಿ ಯಾವುದೇ ರೀತಿಯ ಭಂಗವಿಲ್ಲದೆ ಅಡಚಣೆ ಇಲ್ಲದೆ ಪೂರೈಸ್ನಪ್ಪ ಅನ್ನುವಂತ ತೃಪ್ತಿಯಿಂದ ಆ ಬಂದಂತ ಆ ಸುಖವನ್ನ ಬಂದಂತ ಆ ತೃಪ್ತಿಯನ್ನ ತನ್ನ ಮೈಯಲ್ಲಿ ತುಂಬಿಕೊಂಡು ಓಡ್ತಾ ಇದ್ದಾನೆ. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಗೆ ಈ ರಗಳೆಯಲ್ಲಿ ಮುಂದಿನ ಸಂದರ್ಭದಲ್ಲಿ ಏನಾದ್ರೂ ಇವನ ಭಕ್ತಿಯನ್ನ ಶಿವ ಏನಾದ್ರು ಪ್ರಕಟಗೊಳಿಸೋದಕ್ಕೆ ಏನಾದ್ರು ಯೋಚನೆ ಮಾಡ್ತಾನ ಅನ್ನುವಂಥ ವಿಚಾರವನ್ನ ಮುಂದಿನ ತರಗತಿಯಲ್ಲಿ ಮಾತನಾಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.